ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗ್ತಾ ಇತ್ತು ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗಿನ ಮೀಟಿಂಗ್ ಸದ್ಯಕ್ಕೆ ಮುಕ್ತಾಯವಾಗಿದೆ ಅಧಿಕಾರಿಗಳು ಏನಂದ್ರು ಯಾವ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ನೋಡಬೇಕಾಗುತ್ತೆ ಶಕ್ತಿ ಭವನದಲ್ಲಿ ನಡೆಯತಾ ಇತ್ತು ಸಿಎಂ ಸಿದ್ದರಾಮಯ್ಯನವರ ಸಭೆ ಐದು ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಸಭೆನ ಮಾಡ್ತಾ ಇದ್ದರು ಸತತ 1.5 ಗಂಟೆಗಳ ಕಾಲ ಸಿಎಂ ಸಿದ್ದು ಚರ್ಚೆಯನ್ನ ಮಾಡ್ತಾ ಇದ್ದರು ಗ್ಯಾರಂಟಿ ಜಾರಿ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಾ ಇದ್ದರು ಐದು ಗ್ಯಾರಂಟಿ ಯೋಜನೆಗಳಿಗೆ ಒಟ್ಟು ವಾರ್ಷಿಕ 50,000 ಕೋಟಿ ಖರ್ಚಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಬಿಪಿಎಲ್ ಕಾರ್ಡ್ದಾರರು 1.27 ಕೋಟಿ ಇದ್ದಾರೆ ಒಟ್ಟಾರೆಯಾಗಿ ಗೃಹ ಜ್ಯೋತಿಗೆ 12,000 ವಾರ್ಷಿಕ ವೆಚ್ಚ ಆಗುತ್ತೆ ಬಿಪಿಎಲ್ ಕಾರ್ಡ್ ವೆಚ್ಚ ಎಷ್ಟು ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು ತೆರಿಗೆ ಹೆಚ್ಚಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಹೆಚ್ಚಿಸಬಹುದು ಅನ್ನೋದರ ಬಗ್ಗೆ ಕೂಡ ಸಭೆನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಗ್ಯಾರಂಟಿ ಸಭೆ ಗ್ಯಾರಂಟಿ ಯೋಜನೆಗಳನ್ನು ಎಕ್ಸಿಕ್ಯೂಟ್ ಮಾಡುವಂತ ಸಭೆ ಸದ್ಯಕ್ಕೆ ಮುಕ್ತಾಯ ಆಗಿದೆ ಶಕ್ತಿ ಭವನದಲ್ಲಿ ನಡೆಯತಾ ಇದ್ದಂತ ಸಿಎಂ ಸಿದ್ದರಾಮಯ್ಯನವರ ಸಭೆ ಯಾಕಂತಂದ್ರೆ ಐದು ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ದಾರೆ ಸತತ 1.5 ಗಂಟೆಗಳ ಕಾಲ ನಡೆದಂತ ಸಭೆ ಇದು ಕಂಟಿನ್ಯೂಸ್ 1.5 ಅವರ್ ಇತ್ತು ಮೀಟಿಂಗ್ ಈಗ ಜಸ್ಟ್ ಮುಗಿದಿದೆ ಗ್ಯಾರಂಟಿ ಜಾರಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬಹುದು ಹೇಗೆ ಏನು ಎತ್ತ ಸರ್ಕಾರದ ಮೇಲೆ ಹೊರೆ ಹೆಚ್ಚಿನದಾಗಿ ಎಷ್ಟು ಬೀಳುತ್ತೆ ಈ ಹೊರೆಯನ್ನ ಎಲ್ಲಿಂದ ಸರ್ಕಾರ ಅಲೋಕೇಟ್ ಮಾಡಬೇಕಾಗುತ್ತೆ ಫಂಡ್ ಅನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಯಾಕಂದ್ರೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಬಿಪಿಎಲ್ ಕಾರ್ಡ್ದಾರರು ಅಂತ ಬಂದಾಗ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಬರೀ ಬಿಪಿಎಲ್ ಕಾರ್ಡ್ದಾರರಿಗೆ ಕೊಡ್ತೀನಿ ಅಂದ್ರೆ 1.27 ಕೋಟಿ ಜನ ಇದ್ದಾರೆ 1.27 ಕೋಟಿ ಮನೆ ಇದೆ ಬಿಪಿಎಲ್ ಕಾರ್ಡ್ದಾರರು ಅಂತ ಬಂದಾಗ ಯಾಕಂದ್ರೆ ಒಟ್ಟು ವಾರ್ಷಿಕ 50,000 ಕೋಟಿ ಖರ್ಚಾಗೋ ಸಾಧ್ಯತೆ ಇದೆ ಗೃಹ ಜ್ಯೋತಿನ ಎಕ್ಸಿಕ್ಯೂಟ್ ಮಾಡ್ತೀವಿ ಗ್ಯಾರಂಟಿ ಗೃಹ ಜ್ಯೋತಿ ಅನ್ನೋದಾದ್ರೆ 12,000 ವಾರ್ಷಿಕ ವೆಚ್ಚ ಆಗುತ್ತೆ ಬಿಪಿಎಲ್ ಕಾರ್ಡ್ ವೆಚ್ಚ ಎಷ್ಟು ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು ತೆರಿಗೆ ಹೆಚ್ಚಿನ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಫಂಡ್ಸ್ ಅಲೋಕೇಷನ್ ಮಾಡಬೇಕಾಗುತ್ತೆ ಎಲ್ಲಿಂದ ತರಬೇಕು ಫಂಡನ್ನು ಆಬ್ವಿಯಸ್ಲಿ ತೆರಿಗೆ ಮೇಲೇ ಹೊರೆ ತೆರಿಗೆ ಕಟ್ಟುವವ್ರ ಮೇಲೇ ಹೊರೆ ತೆರಿಗೆಯನ್ನು ಜಾಸ್ತಿ ಮಾಡಬಹುದಾ ಯಾವ ತೆರಿಗೆಯನ್ನು ಜಾಸ್ತಿ ಮಾಡಬಹುದು ಯಾರ ಮೇಲೆ ಈ ಹೊರೆ ಹಾಕಬಹುದು ಮನಸ್ಸಿಗೆ ಮತ್ತು ಜನರ ಮೇಲೆ ಹಾಕಬೇಕಾಗತ್ತೆ ಜನರು ದುಡ್ಡಿಸ್ಕೊಂಡು ಜನರಿಗೆ ಕೊಡ್ತಾರೆ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಆದರೆ ಇದನ್ನ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತೆ ಈಗ ತೆರಿಗೆ ಹೆಚ್ಚಳ ಆಗೋದ್ರ ಮೂಲಕ ಜನರಿಗೇನೆ ತೊಂದರೆ ಜನರಿಗೆ ತೊಂದರೆ ಕೊಟ್ಟು ಜನರಿಗೆ ಲಾಭ ಮಾಡೋದಾ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಎಲ್ಲೆಲ್ಲಿ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿದೆ ಸೊ ಈ ಚರ್ಚೆಯ ಮಾಹಿತಿಯ ಅಂಶಗಳನ್ನು ಏನು ಕ್ಯಾಬಿನೆಟ್ ಇದೆ 1ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮುಂದಿಡ್ತಾರೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಸಿಎಂ ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಭವ್ಯ ನೋಡ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಐದು ಗ್ಯಾರಂಟಿ ಯೋಜನೆ ಎಕ್ಸಿಕ್ಯೂಟ್ ಮಾಡಿದ್ರು ಒಂದು ದೊಡ್ಡ ತಲೆನೋವು ಅಧಿಕಾರಿಗಳ ಮೀಟಿಂಗ್ ಮುಕ್ತಾಯ ಆಗಿದೆ ಮೀಟಿಂಗ್ನ ಹೈಲೈಟ್ಸ್ ನೋಡೋದಾದ್ರೆ ಭವ್ಯ ಎಸ್ ಶಿಲ್ಪಾ ಐದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಇವತ್ತು ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು ಪ್ರಮುಖವಾಗಿ ಸದ್ಯ ಮೀಟಿಂಗ್ ನಲ್ಲಿ ಅಂದ್ರೆ ಪ್ರಮುಖ ಹೈಲೈಟ್ಸ್ ಹೇಳುವುದಾದ್ರೆ 50,000 ಕೋಟಿ ಖರ್ಚು ಆಗಲಿದೆ ಅಂತ ಸದ್ಯ ಅಂದಾಜು ಮಾಡಲಾಗಿರುವಂತದ್ದು ಐಎಸ್ಎನ್ ಪ್ರಸಾದ್ ಅವರಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೂಡ ಪಡೆದಿರುವಂತದ್ದು ಪ್ರಸಾದ್ ಅವರು ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ ಯಾಕಂದ್ರೆ ನೀವು ಹೇಳಿದಂಗೆ ಐದು ಗ್ಯಾರಂಟಿ ಯೋಜನೆಗಳನ್ನೇನೋ ಜಾರಿಗೆ ತರ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಈ ಭರವಸೆನ ಈಡೇರಿಸಕ್ಕಾಗಿ ಬಹಳಷ್ಟು ಕೋಟಿ ಖರ್ಚು ಆಗಲಿದೆ ಸದ್ಯ ಗೃಹಲಕ್ಷ್ಮಿ ಯೋಜನೆ ಬಿಪಿಎಲ್ ಕಾರ್ಡ್ದಾರರಿಗೆ 1.27 ಕೋಟಿ ಜನರಿದ್ದಾರೆ ಈ ಗೃಹ ಜ್ಯೋತಿಗೆ 12,000 ವಾರ್ಷಿಕ ವೆಚ್ಚ ಆಗಲಿದೆ ಬಿಪಿಎಲ್ ಕಾರ್ಡ್ ವೆಚ್ಚ ಯಾವ ರೀತಿ ಇದನ್ನ ವಹಿಸೋದು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಜೊತೆಗೆ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಕೂಡ ಕೊಡಿ ಅಂತ ಅಧಿಕಾರಿಗಳ ಜೊತೆ ಕೇಳಿರುವಂತದ್ದು ಆದ್ರೆ ಇದು ಎಲ್ಲೋ ಒಂದು ಕಡೆ ಬಹಳಷ್ಟೊಂದು ಸರ್ಕಾರಕ್ಕೆ ಕಗ್ಗಂಟಾಗಿದೆ ಅಂತ ಹೇಳ್ಬೋದು ಏನು ಐದು ಭರವಸೆಯನ್ನು ಏನೋ ಈಡೇರಿಸಿವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೇನೆ ಏನು ಜೂನ್ 1ಕ್ಕೆ ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಅದನ್ನ ಘೋಷಣೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ನಿನ್ನೆ ಕೂಡ ಹೇಳ್ತಾ ಹೋದ್ರು ಆದ್ರೆ ಅದೊಂದು ಅಷ್ಟೊಂದು ಈಸಿ ಇಲ್ಲ ಅಂತ ಹೇಳ್ಬೋದು ಈ ಭರವಸೆಯನ್ನ ಈಡೇರಿಸಬೇಕಾದ್ರೆ ಕೋಟಿ ಕೋಟಿ ದುಡ್ಡು ಕೂಡ ಬೇಕಾಗುತ್ತೆ ಅಂದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆಗೆ ಸುಮಾರು 12,038 ಕೋಟಿ ರೂಪಾಯಿ ಖರ್ಚಾಗುತ್ತೆ ಹಾಗೇನೆ ಬೇರೆ ಬೇರೆ ಉಚಿತ 10 ಕೆಜಿ ಅಕ್ಕಿ ಯೋಜನೆಗೆ ಕೂಡ
ಕೂಡ ರೀತಿಯಾದಂತಹ ಖರ್ಚುಗಳಾಗಿರುವಂತದ್ದು. ಸೊ ಹೀಗಾಗಿ ಇವತ್ತು ಸಿಎಂ ಎಲ್ಲ ಆಹಾರ ಇಲಾಖೆ ಆಗಿರ್ಬೋದು, ವಿದ್ಯುತ್ ಇಲಾಖೆ ಆಗಿರ್ಬೋದು, ಸಾರಿಗೆ ಇಲಾಖೆ ಎಲ್ಲಾ ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಕೂಡ ಮಾಡಿ ಸಭೆಯಲ್ಲಿ ಪ್ರಮುಖ ವಿಚಾರಗಳನ್ನ ಕೂಡ ನಿರ್ಧಾರ ಮಾಡಿರುವಂತದ್ದು. ಸೊ ಜೂನ್ 1ಕ್ಕೆ ಯಾವ ರೀತಿಯಾದಂತಹ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಏನು ಸಚಿವ ಸ್ಥಾನವನ್ನ ಅಲಂಕರಿಸಿದ್ದಾರೆ ಆ ಸಚಿವರನ್ನ ಕೂಡ ಕರೆದು ಅವರ ಜೊತೆ ಕೂಡ ಒಂದು ಸಭೆಯನ್ನ ನಡೆಸಿರುವಂತದ್ದು ಶಿಲ್ಪಾ. ಓಕೆ, ಥ್ಯಾಂಕ್ ಯು ಭವ್ಯ. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ಈ ಸಭೆಯ ಮೂಲಕ ಅಂದರೆ ಆಯಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಉಚಿತ ಬಸ್ ಪಾಸ್ ಯೋಜನೆಗೆ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಆಯಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ISN ಪ್ರಸಾದ್ರಿಂದ ಮಾಹಿತಿ ಪಡೆದಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರು. ಪ್ರಸಾದ್ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ. ಸೊ ಇವರ ಮೂಲಕ ಪಡೆದಿರುವಂತಹ ಮಾಹಿತಿಯ ಆಧಾರದ ಮೇಲೆ ಎಕ್ಸಿಕ್ಯೂಷನ್ ಪಾರ್ಟ್ ಅಂತ ಬಂದಾಗ ಹೇಗೆ ಇದನ್ನ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.